ರೆಸ್ಟ್ ರೂಮ್ಸ್ ಇಲ್ಲ. ಅವ್ರಿಗೆ ಇದೆಯಾ ಇಲ್ಲ ಫಸ್ಟ್ ಆಫ್ ಆಲ್ ಅದೇ ಡೌಟ್ ಆಗ್ತಿದೆ ನಮಗೆ. ಹೆಸರು ಸೊ ಅನ್ಕೊಂಡಂಗೆ ಆಯಿತು ಸ್ನೇಹಿತರೆ. ಸೊ ಆನ್ಲೈನ್ ಅಪಾಯಿಂಟ್ಮೆಂಟ್ ಅವ್ರಿಗೂ ಇಲ್ಲಿ ಡೈರೆಕ್ಟಾಗಿ ಬಂದಿರೋರ್ಗೆ ಎಲ್ಲರಿಗೂ ಒಂದೇ ಸರಿ ಆಕ್ಟಿವ್ ಒಳಗಡೆ ಕಳಿಸ್ತಾ ಇದ್ದಾರೆ. ನಾನು ಗೆಸ್ ಮಾಡಿದೆ ಇದೇ ಥರ ಆಗುತ್ತೆ ಅಂತ. ಸೊ ಹಿಂಗೆ ನಡೀತಾ ಇದೆ. ಇನ್ನೂ ನನ್ನ ಹೆಸರು ಬಂದಿಲ್ಲ, ಎಷ್ಟೊತ್ತು ಬರುತ್ತೋ ಏನೋ ಗೊತ್ತಿಲ್ಲ. ನೋಡೋಣ, ಆದಷ್ಟು ಬೇಗ ಬಂದರೆ ಓಕೆ. ಅದು ಬೇರೆ ಇಲ್ಲಿಂದ ಆಲ್ಮೋಸ್ಟ್ ಇದಾಗೋಷ್ಟೊತ್ತಿಗೆ 4 ಗಂಟೆ ಆಗೋ ಥರ ಇದೆ. 4 ಗಂಟೆ ಅಂತಂದರೆ ನಾನು ಹೋಗೋದು 6 ಗಂಟೆ ಆಗಿಬಿಡ್ತೀನಿ. ಫುಲ್ ಚಳಿಯಲ್ಲಿ ಚಿತಾಲ್ ಬದಲ್ ಆಗಿಬಿಡ್ತೀನಿ ಮತ್ತೆ. 1 hour later. ಓ ಮೈ ಗಾಡ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಟ್ಟು. ನೀವು ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಆಕ್ಟಿವ್ ಮಾಡ್ಕೊಳ್ಳಿ. ಸೊ ನಾನು ಹಾಕೋ ಪ್ರತಿ ವೀಡಿಯೋನು ನಿಮಗೆ ಫಸ್ಟ್ ಬರುತ್ತೆ. ಸೊ ಇದೆ ಗುರು, ಇದು ಪೋಸ್ಟ್ ಆಫೀಸು, ಅದ್ರ ಪಕ್ಕದಲ್ಲಿ ಇರೋದು ಪಾಸ್ಪೋರ್ಟ್ ಸೇವಾ ಕೇಂದ್ರ. ಬಾಬಾ, ನನಗೆ 2:45 ಇನ್ವೈಟ್ ಮಾಡಿದರು, ಅಂದರೆ ಇಲ್ಲಿ ರಿಪೋರ್ಟ್ ಮಾಡಬೇಕಿತ್ತು. ರಿಪೋರ್ಟ್ ಅಲ್ಲಿ ಬಂದು 3:00 ನನ್ನದು ಡಾಕ್ಯುಮೆಂಟ್ ಪ್ರೊಸೆಸ್ ಮಾಡಬೇಕಿತ್ತು. ಬಟ್ ಇಟ್ಸ್ ನಾವ್ ಟೈಮ್ 5:00. 5 ಗಂಟೆ ಗುರು ಇವಾಗ 5 ಗಂಟೆವರೆಗೂ ತಗೊಂಡ್ರು. ಇನ್ನೊಂದು, ಇವತ್ತು ಅಯೋಧ್ಯದಲ್ಲಿ ಪ್ರಾಣ ಪ್ರತಿಷ್ಠೆ ಅಂದರೆ ಓಪನಿಂಗ್ ಸೆರೆಮನಿ ಇರೋದ್ರಿಂದ ಹಾಫ್ ಡೇ ಕೊಟ್ಬಿಟ್ಟಿದ್ದಾರೆ ಇವತ್ತು. ಸೊ ಅದೊಂದು ಹಾಫ್ ಡೇಯಿಂದ ಇಲ್ಲಿ ಬೇರೆ ಎಂಪ್ಲಾಯೀಸ್ ಬಂದಿರಲಿಲ್ಲ. ಪಾಪ ಯಾರೊಬ್ಬರೇ ಇದ್ದರು, ತುಂಬ ಕೂಲಾಗಿ ಏನು ಬೇಕು ಡೀಟೇಲ್ ಎಲ್ಲರಿಗೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಸೊ ಸಖತ್ತಾಗಿ ಇದು ಮಾಡಿದ್ರು. ಬಟ್ ನಂದೇ ಸ್ವಲ್ಪ ಟೈಮ್ ತೊಗೊಂತು ಅನ್ನಿಸ್ತು. ಓಕೆ, ನಾಟ್ ಬ್ಯಾಡ್, ಬಂದಿದ್ದ ಕೆಲಸ ಆಯಿತು. ಆ್ಯಕ್ಚುಲಿ ಟೈಮ್ ಇರುತ್ತೆ, KGF ಸೆಟ್ ಹಾಕಿದಾರಲ್ವಾ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೆ. ನೋಡಿದ್ರೆ ಇಲ್ಲೇ ಬಿಸ್ಕೆಟ್ ಆಗೋಯ್ತು, ಟೈಮೆಲ್ಲ ಇಲ್ಲೇ ಆಗೋಯ್ತು. ಏನು ಅವ್ರು ನನಗೇನು ಹೇಳಿದ್ರು ಅಂದರೆ, ನಾನು ಅಪ್ಲೈ ಮಾಡಬೇಕಾಗಿರೋ ಟೈಮಲ್ಲಿ ಜಸ್ಟ್ ನಿಂದು ವೆರಿಫಿಕೇಷನ್ ಮಾಡ್ತಾರೆ ಅಂತಂದರು. ಇಲ್ಲಿ ನನಗೆ ಇದೇ ಜರ ಹಾಕ್ಸ್ಬೇಕು, ಹಿಂಗೆ ಇರಬೇಕು, ಇದೇ ಕ್ಲಾರಿಟಿ ಬೇಕು ಅಂತೆಲ್ಲ ಹೇಳಿದ್ರು. ಬೈ ಲಕ್ಕಿಲಿ ಎಲ್ಲ ತೊಗೊಂಡೋಗಿದ್ದೆ ನಾನು, ಏನು ಬೇಡೋ ಅದನ್ನು ಕೂಡ ತೊಗೊಂಡೋಗ್ಬಿಟ್ಟಿದ್ದೆ. ಏನು ಬೇಕು ಏನು ಬೇಡ ಎಲ್ಲ ತೊಗೊಂಡೋಗ್ಬಿಟ್ಟಿದ್ದೆ. ಜಸ್ಟ್ ಒಂದು 4 years ಬ್ಯಾಕ್ ಒಬ್ಬರು ಇಲ್ಲೊಂದು ಫೋಟೋ ಹಿಡಿದು ಹಾಕಿದ್ರು, ಇದು ಈ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕ್ಯಾರಿ ಮಾಡಬೇಕು ಅಂತ. ಒಂದ್ವೇನಲ್ಲ ಇದೆ, ಏನು ಗುರು ಗೊತ್ತೇ ಆಗ್ತಾ ಇಲ್ಲ, ಅದು ರೋಡ್ಗಳೇ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಸೊ ಅಗೇನ್ ವಿ ಆರ್ ಅಟ್ ದಿ ರೈಲ್ವೆ ಕ್ರಾಸ್. ಸೊ ಅದನ್ನು ನೋಡಿಕೊಂಡು ನಾನು ಎಲ್ಲ ಡಾಕ್ಯುಮೆಂಟ್ಸು ತಗೊಂಬಂದ್ಬಿಟ್ಟಿದ್ದೆ. ಏಕ್ದಮ್ ಏನೇನು ಇದು ಎಲ್ಲ ಉರಿಂಗಮ್ ಅಂತೆ ಈ ರೈಲ್ವೆ ಸ್ಟೇಷನ್ ಹೆಸರು, ಉರಿಂಗಮ್. KGF ಅಲ್ಲಿ ಇರೋದು ಉರಿಂಗಮ್. ಸೊ ಅರ್ಜೆಂಟಾಗಿ ಸುಸು ಮಾಡಬೇಕು ಅಲ್ಲಿ. ಅಷ್ಟು ದೊಡ್ಡ ಗೌರ್ಮೆಂಟ್ ಬಿಲ್ಡಿಂಗ್ ಇದ್ದು ಕೂಡ ಪಬ್ಲಿಕ್ಗೆ ವಾಶ್ರೂಮ್ದೊಂದು ಇದು ಇಲ್ಲ, ರೆಸ್ಟ್ ರೂಮ್ಸ್ ಇಲ್ಲ. ಅವ್ರಿಗೆ ಇದೆಯಾ ಇಲ್ಲ ಫಸ್ಟ್ ಆಫ್ ಆಲ್ ಅದೇ ಡೌಟ್ ಆಗ್ತಿದೆ ನಮಗೆ. ಅಂತೂ ಇಂತೂ ಪಾಸ್ಪೋರ್ಟ್ದೆಲ್ಲ ಮುಗಿಯಿತು. ನೆಕ್ಸ್ಟ್ ಪೊಲೀಸ್ ವೆರಿಫಿಕೇಷನ್ನು ಬಂದರೆ 2 weeks ಬರುತ್ತೆ, ಇಲ್ಲ ಅಂದರೆ ವಿದಿನ್ ಮಂತಲ್ಲಿ ಬರುತ್ತೆ ಅಂತಂದರು. ಓಕೆ, ನೋ ಪ್ರಾಬ್ಲಮ್. ಸೊ ನಾನು ಬಂದಿದ್ದಂಗೆ ಇಲ್ಲೆಲ್ಲಾದ್ರೂ ಆಗಬೇಕಿತ್ತು. ನೋಡಿದ್ರೆ ಸಂಜೆ ಆಗಿಬಿಡುತ್ತೆ, ನಾನು ಇಲ್ಲೆಲ್ಲ ಮೌಂಡ್ ಮಾಡ್ಕೊಂಡಿದ್ದೆಲ್ಲ ಇದ್ದು ಈ ಥರ ಎಲ್ಲ ಮಾಡ್ಕೊಂಡು ಬರೋಣ ಅಂದ್ಕೊಂಡೆ. ನೋಡಿದ್ರೆ ಎಲ್ಲ ಬಿಸ್ಕೆಟ್ ಆಗಿಬಿಟ್ಟಿದೆ. ಅಂದ ಅರ್ಬಿ ಪೋಲ್ ಇಂದ ಪುಣ್ಣಾನೆ ಕಂಡೆ ಕಣ್ಣಾನೆ ಕಣ್ಣ. ಸೊ ಇವಾಗ ಯಾರನ್ನಾದ್ರೂ ಕೇಳೋಣ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅಣ್ಣ ಇಲ್ಲಿ ಬೆಸ್ಟ್ ಚಾಟ್ಸ್ ಎಲ್ಲಿ ಸಿಗುತ್ತೆ ಬಂಗಾರಪೇಟೆದು? ಚಾಟ್ಸ್ ಪಾನಿಪುರಿ ಅದೆಲ್ಲ ಮುಂದೆ ಹೋಗಿ. ಹೆಸರು ಇದೇನಾ? ಓಕೆ, ಥ್ಯಾಂಕ್ ಯು. ಯಾಕೆ ಅಂಕಲ್ ಟಾಯ್ಲೆಟ್ಗೆ ಏನಾದ್ರು ಹೋಗ್ಬೇಕೇನೋ, ಫುಲ್ ಅರ್ಜೆಂಟ್ ಅಲ್ಲ ಅವ್ರೆ. ಮುಂದೆ ಹೋಗಿ ಅಲ್ಲೇ ಇದೆ ಅಂತಂದ್ರು.
ಟೈ ಇವಾಗ ಹೇಳು. ಮುಂದೆ ಹೋದೆ ಒಟ್ನಲ್ಲಿ ಮಾರ್ಕೆಟಲ್ಲ ಇರೋದದು, ನಾನು ಯಾವಾಗೋ ರೀಲಲ್ಲಿ ನೋಡಿದೆ. ಅವಿನಾಶ್ ವಾಸ್ತವಿ ಕ್ಯಾಂಡಿಮೆಂಟ್ಸಾ? ಕ್ಯಾಂಡಿಮೆಂಟ್ಸ್ಗೆ ನನಗೇನು ಸಂಬಂಧ ಆಗೋರು? ಸವಿ ಕೆಫೆ ಇದೆ ಅನಿಸುತ್ತೆ ಗುರು. ಓಕೆ ಇದೆ ಅದೇ ಲಾದ ಕೆಫೆ ಅಂತಿದೆ, ಶ್ರೀನಿವಾಸ ಕೆಫೆ. ಓಕೆ ಗುರು. ಇಲ್ಲ ಓಹೋ ಖುಷಿ. ಸೊ ಯಾರು ದೊಡ್ಡ ಮೂವಿ ಸ್ಟಾರ್ಸ್ ಎಲ್ಲ ಬಂದಂಗಿದ್ದಾರಪ್ಪ ಇಲ್ಲಿ. ಅವನೇನಕ್ಕೆ ಆ ಥರ ಆಡ್ಬಿಟ್ಟ ಉಚ್ಚನಾಡ್ದಂಗೆ ಮುಂದೆ ಹೋಗಿ ಸಮೇ. ಸೊ ಇದೆ ಸ್ನೇಹಿತರೆ, ಸೊ ಪಾರ್ಕಿಂಗ್ ಇಲ್ಲ ಇಲ್ಲಿ, ಏನು ಮಾಡೋದು, ಗಾಡಿಯಲ್ಲಿ ಹಾಕೋದು. ವಾಸವಿ ಕಾಂಡಿಮೆಂಟ್ಸ್ ಅಂತ ಮೋದಿ ಮೀಟ್ ಮಾಡಿಬಿಟ್ಟಿದಾರಲ್ಲ ಗುರು. ಎಂತ ಮೋಣೆ ಇದು, ಬನ್ನಿ ಹೋಗಿ ಕೇಳೋಣ. ಏ ಇದೆಲ್ಲ ಫೇಮಸ್ ಇದ್ದಂಗೆ ಇದೆ ಗುರು. ಓಕೆ ಸ್ನೇಹಿತರೆ, ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಸೊ ಯಾರಾದರೂ ಬಂಗಾರಪೇಟೆಗೆ ಬಂದರೆ ಇಲ್ಲಿ ವಾಸವಿ ಕಾಂಡಿಮೆಂಟ್ಸ್ ಅಂತ ಇದೆ ಸ್ನೇಹಿತರೆ. ಆರ್ಯ ಶಿಷ್ಯ ಗೀತಾ ಮಂದಿರ್ ಅಂತ ಈ ಟೆಂಪಲ್ ಹತ್ರ ಮಾರ್ಕೆಟ್ ಒಳಗಡೆ ಇರೋದಿದ್ದು. ಟೇಸ್ಟ್ ವೈಸ್ ಚೆನ್ನಾಗಿದೆ, ಬಟ್ ಕ್ವಾಂಟಿಟಿ ವೈಸ್ ನಾಟ್ ದಟ್ ಮಚ್ ಗ್ರೇಟ್. ಬೆಂಗಳೂರಲ್ಲೇ ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ ಇವರು. 30 ರುಪೀಸ್ ಪ್ಲೇಟು. ನಾನು ಜಸ್ಟ್ ಒಂದು ಮಸಾಲೆ ಟ್ರೈ ಮಾಡೋಣ ಅಂತ. ಸೊ ಎಕ್ಸಿಟ್ ಇಲ್ಲೊಂದು ರಾಮ್ದು ಇದು ಕೊಟ್ಟಿದ್ದಾರೆ, ಫ್ಲೆಕ್ಸಿ. ಅವನು ಆಟೋ ಒಂದು ಹೆವಿ ಕ್ರೈಸ್ ಗುರು. ಏನು ಅಬಿಡಿ ಇದು ಬಿಡಿ ಅಂದ್ಬಿಟ್ಟು. ಬಿಸ್ಕೆಟ್ ಹಾಕ್ಬಿಟ್ಟಿದ್ದೀನಿ ಅಲ್ಲಿ ಹಿಂದ್ಗಡೆನೆ ಡೈವರ್ಷನ್ ತಗೋಬೇಕಿತ್ತು. ಡೈರೆಕ್ಟ್ ಸಿಟಿ ಒಳಗಡೆ ಬಂದ್ಬಿಟ್ಟಿದ್ದೀನಿ. ಇವಾಗ ಗೊತ್ತಾಡ್ದೇ ಇದೆ, ಇವಾಗ ರೆಡ್ ಸಿಗ್ನಲ್ ಕೂಡ ಹಾಕಿದ್ದಾರೆ. ಫ್ರೀ ಲೆಫ್ಟ್ ಕೂಡ ಇಲ್ಲ, ಲೆಫ್ಟ್ ಇದೆಲ್ಲ ಹೋಗ್ತಾ ಇದ್ದಾರೆ. ಇನ್ನೂ 70 ಪರವಾಗಿಲ್ಲ ಗುರು, ಇಲ್ಲೂ ಟ್ರಾಫಿಕ್ ಪೊಲೀಸ್ ಎಲ್ಲ ಇದ್ದಾರೆ. ಓಕೆ ಸ್ನೇಹಿತರೆ, ಮೋರಲ್ ಆಫ್ ದಿ ವಿಡಿಯೋ ಏನಪ್ಪ ಅಂತಂದರೆ, ಸೊ ನೀವು ಯಾರಾದರೂ ಪಾಸ್ಪೋರ್ಟ್ ಮಾಡಿಸ್ಕೊಂತೀರಾ ಇನ್ನೂ ಇದ್ರೆ ದಯವಿಟ್ಟು ಪ್ಲೀಸ್ ಮಾಡಿಸ್ಕೊಳ್ಳಿ. ಯಾಕಂದರೆ ಆಪರ್ಚುನಿಟೀಸ್ ಯಾವ ಕಡೆಯಿಂದ ಯಾವ ರೀತಿ ಬರುತ್ತೆ ನಮ್ಗೆ ಗೊತ್ತಿಲ್ಲ, ನಾ ಮೊದಲೇ ಹೇಳಿದಾಗೆ. ಸೊ ನೀವು ಸ್ಟೂಡೆಂಟ್ ಆದರೂ ಪರವಾಗಿಲ್ಲ, ಪ್ರೊಫೆಷ್ನಲ್ ಆದರೂ ಪರವಾಗಿಲ್ಲ, ವರ್ಕಿಂಗ್ ಪ್ರೊಫೆಷ್ನಲ್ ಆದರೂ ಪರವಾಗಿಲ್ಲ, ಪ್ರೈವೇಟ್ ಸೆಕ್ಟರ್ ಗೌರ್ಮೆಂಟ್ ಸೆಕ್ಟರ್ ಡಸಂಟ್ ಮ್ಯಾಟರ್. ಸೊ ಮಾಡಿಸಿಟ್ಕೊಳ್ಳಿ, ಯಾಕಂದರೆ ಅದು ಅರ್ಜೆಂಟ್ ಬರೋವರೆಗೂ ಕಾಯೋದಕ್ಕೆ ನಾವು ಫಸ್ಟೇ ಮಾಡಿಡ್ಸ್ಕೊಳೋದು ಬೆಟರು. ಆ್ಯಂಡ್ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲ ಅದರಲ್ಲೂ ನಿಮ್ಮ ಹೆಸರು ಇನಿಷಿಯಲ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಅಪ್ಲೈ ಮಾಡೋದಕ್ಕೆ ಮುಂಚೆ. ಯಾಕಂದರೆ ನನ್ನ ಕಣ್ಣು ಮುಂದೆ ತುಂಬ ಜನ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿಲ್ಲ ಅಂದ್ಬಿಟ್ರಿ ರಿಟರ್ನ್ ಹೋದರು. ಸೊ ಒಳಗಡೆಲ್ಲ ವೀಡಿಯೋ ಮಾಡಿಲ್ಲ, ಇಟ್ಸ್ ಅ ಗೌರ್ಮೆಂಟ್ ಪ್ರಾಪರ್ಟಿ, ಮುಂದೆ ನಮಗೆ ಏನು ಪ್ರಾಬ್ಲಮ್ ಆಗಬಾರ್ದಲ್ವಾ ಅದಕ್ಕೆ. ಸೊ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಐ ಹೋಪ್ ನಿಮ್ಮ ಸಪೋರ್ಟ್ ನನಗೆ ಹೇಗೆ ಇರುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಎಲ್ಲವರೆಗೂ ಟಾಟಾ, ಬಾಯ್ ಬಾಯ್.